ಸ್ಥಾನದಲ್ಲಿ ಮೋದಿ ಭರ್ಜರಿಯಾಗಿ ಸವಾರಿ ನಡೆಸ್ತಾ ಇದ್ದಾರೆ. ಒಂದು ಸ್ಥಾನವನ್ನು ಸಹ ಗೆದ್ದಿಲ್ಲ. ಹಾಗಾಗಿ ಇಲ್ಲಿ ಕ್ಯಾಂಪೇನ್ ಜೋರಾಗೇ ಇರುತ್ತೆ ಅಂತ ಕಾಣಿಸುತ್ತೆ. ದೀಪಕ್, ಹಾಗಾದ್ರೆ ಇವತ್ತು ಕೋಲಾರದಲ್ಲಿ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಮೋದಿ ಅವರು. ಒಂದು ಕ್ಷೇತ್ರವನ್ನ ಸಹ ಬಿಜೆಪಿ ಇಲ್ಲಿ ಗೆದ್ದಿಲ್ಲ. ಹಾಗಾಗಿ ಯಾವ ಅಸ್ತ್ರವನ್ನ ಪ್ರಯೋಗ ಮಾಡುವಂತಹ ಸಾಧ್ಯತೆ ಇದೆ ಕ್ಯಾಂಪೇನ್ ನಲ್ಲಿ ಅಂತ? ಪ್ರಗತಿ, ಖಂಡಿತವಾಗ್ಲೂ ಏನಂದ್ರೆ ಇದುವರೆಗೂ ಕೂಡ ಬಿಜೆಪಿ ಒಂದು ಸ್ಥಾನವೂ ಕೂಡ ಇಲ್ಲಿ ಗೆದ್ದಿಲ್ಲ. ಪ್ರಮುಖವಾಗಿ ಇವತ್ತು ಮೂರು ಜಿಲ್ಲೆಗಳನ್ನು ಸೇರಿಸ್ಕೊಂಡು ಪ್ರಧಾನಿ ನರೇಂದ್ರ ಮೋದಿಯವರು ಸಮಾವೇಶವನ್ನು ಮಾಡ್ತಾ ಇದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರ ಮತ್ತು ಬೆಂಗಳೂರು ಗ್ರಾಮಾಂತರ ಮೂರು ಜಿಲ್ಲೆಗಳ ಪೈಕಿ ಒಟ್ಟು 15 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಪರವಾಗಿ ಈಗ ಪ್ರಚಾರವನ್ನು ಇಲ್ಲಿ ಸಮಾವೇಶದ ಮೂಲಕ ಮತಯಾಚನೆ ಪ್ರಧಾನಿ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿಯ ಕಮಲ ಹರಳಿಸೋದು ಭಾಳಷ್ಟು ಒಂದು ರೀತಿಯಾಗಿ ಇಲ್ಲಿ ಮೋದಿಯವರಿಗೆ ಒಂದು ರೀತಿಯಾಗಿ ಚಾಲೆಂಜ್ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ JDS ಮತ್ತು ಕಾಂಗ್ರೆಸ್ನ ಭದ್ರಕೋಟೆ ಆಗಿದೆ. 2018 ಚುನಾವಣೆಯಲ್ಲೂ ಸಹ ಪ್ರಧಾನಮಂತ್ರಿಯವರು ಕೂಡ ಇಲ್ಲಿ ಆಗಮಿಸಿದ್ರು, ಆ ವೇಳೆಯಲ್ಲಿ ಪ್ರಚಾರ ಮಾಡಿದರೂ ಸಹ ಒಂದೇ ಒಂದು ಸ್ಥಾನವೂ ಕೂಡ ಇಲ್ಲಿ ಗೆದ್ದಿಲ್ಲ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಸ್ಥಳೀಯ ಸಮಸ್ಯೆಗಳೇನಿದೆ ಆ ವಿಚಾರವನ್ನು ಮುಂದಿಟ್ಕೊಂಡು ಇವತ್ತು ಮತ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಪ್ರಮುಖವಾಗಿ ಇಲ್ಲಿ ಕೇಳ್ಬರ್ತಾ ಇರತಕ್ಕಂಥದ್ದು ಅಂದರೆ ಇಲ್ಲಿ ಕೋಲಾರದಲ್ಲಿ ಹೈಟೆಕ್ ಒಂದು ರೀತಿಯಾಗಿ APMC ಉನ್ನತೀಕರಣ ಅಂದರೆ ಟೊಮೊಟೊ ಮಾರುಕಟ್ಟೆ ಏನಿದೆ ಅದ್ರ ಜೊತೆ ಮಾವು ಸಂಸ್ಕರಣಾ ಘಟಕ ಏನಿದೆ ಇದನ್ನು ಒಂದು ರೀತಿಯಾಗಿ ಹೈಟೆಕ್ ಮಾಡ್ತಕ್ಕಂಥ ಕೆಲಸ, ಇದ್ರ ಜೊತೆಗೆ ಪಕ್ಕದಲ್ಲೇ ಇರ್ತಕ್ಕಂಥ KGF ಚಿನ್ನದ ಗಣಿ ಏನಿದೆ ಅದನ್ನು ಪುನಾರಂಭ ಮಾಡಿದ್ರೆ ಸ್ಥಳೀಯರಿಗೆ ಉದ್ಯೋಗ ಕೊಡ್ತಕ್ಕಂಥ ಅವಕಾಶ, ಇದ್ರ ಜೊತೆಗೆ BGML ಏನಿದೆ ಅದು ಕೂಡ BEML ಖಾಸಗೀಕರಣ ರದ್ದು ಮಾಡ್ತಕ್ಕಂಥ ಸಾಧ್ಯತೆ, ಈ ರೀತಿಯಾಗಿ ಸಾಕಷ್ಟು ಒಂದು ರೀತಿಯಾಗಿ ಚಾಲೆಂಜಿಂಗ್ ಇಲ್ಲಿದೆ. ಹೀಗಾಗಿ ಇವೆಲ್ಲ ವಿಚಾರವನ್ನು ಪ್ರಧಾನಮಂತ್ರಿಗಳು ಪ್ರಸ್ತಾಪ ಮಾಡ್ತಾರೆ. ಇದ್ರ ನಡುವೆ ಇಲ್ಲಿ ಕಮಲ ಹರಳಿಸೋದು ಮೋದಿಯವರಿಗೆ ಸಾಕಷ್ಟು ಇಲ್ಲಿ ಚಾಲೆಂಜ್. ಯಾಕಂದರೆ 2024 ಚುನಾವಣೆ ಏನಿದೆ ಅದನ್ನು ಸಹ ಗಮನದಲ್ಲಿ ಇಟ್ಕೊಂಡು ಈಗ ಪ್ರಧಾನಮಂತ್ರಿಗಳು ಮತಯಾಚನೆ ಮಾಡಬೇಕಾಗುತ್ತೆ. ಯಾಕಂದರೆ ಈಗ ಆಲ್ರೆಡಿ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯಲ್ಲಿ ಮಾತ್ರ MPಗಳು ಇಲ್ಲಿ ಆಯ್ಕೆ ಆಗಿದ್ದಾರೆ. ಆದರೆ ಯಾರು ಕೂಡ ಸ್ಥಳೀಯವಾಗಿ ಶಾಸಕರು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ಡಾಕ್ಟರ್ ಸುಧಾಕರ್ ಅವರು ಬಿಟ್ಟರೆ ಇದುವರೆಗೂ ಕೂಡ ಇಲ್ಲಿ ಶಾಸಕರಾಗಿ ಯಾರು ಕೈ ಬಲಪಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಹೀಗಾಗಿ ಲೋಕಸಭಾ ಚುನಾವಣೆಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಇಲ್ಲಿ ಪ್ರಧಾನಮಂತ್ರಿಗಳು ಮತಯಾಚನೆ ಮಾಡಬೇಕಾಗುತ್ತೆ. ಮತ್ತು ಇದ್ರ ಜೊತೆಗೆ ಕಿಸಾನ್ ಸಮ್ಮಾನ ಯೋಜನೆ ಆಗಿರ್ಬೋದು, ಅಮೃತ ಸರೋವರ ಯೋಜನೆ ಆಗಿರ್ಬೋದು, ಈ ರೀತಿ ಸಾಕಷ್ಟು ಜನ ಫಲಾನುಭವಿಗಳು ಕೋಲಾರದಲ್ಲಿ ಇರ್ತಕ್ಕಂಥ ನಿಟ್ಟಿನಲ್ಲಿ ಅವರ ಒಂದು ಗಮನ ಸೆಳೀತಕ್ಕಂಥ, ಪ್ರಮುಖವಾಗಿ ರೈತಾಪಿ ವರ್ಗದ ಮತದಾರರೇನಿದ್ದಾರೆ ಅವರ ಗಮನ ಸೆಳೀತಕ್ಕಂಥ ಕೆಲಸ ಇವತ್ತು ಮೋದಿಯವರು ಕೈ ಹಾಕ್ತಾ ಇರ್ತಕ್ಕಂಥದ್ದು ಪ್ರಗತಿ. ಯಾಕಂದರೆ ಇಲ್ಲಿ BJP ಇಲ್ಲಿ ಅಷ್ಟೊಂದು ಒಂದು ರೀತಿಯಾಗಿ ಬೇಸ್ ಮಟ್ಟದಿಂದಲೂ ಕೂಡ ಅವ್ರದ್ದು ಬೆಳೆದು ಬರಬೇಕಾಗುತ್ತೆ. ಕಾಂಗ್ರೆಸ್ ಮತ್ತು JDS ಎಲ್ಲೇ ಹೋದರೂ ಕೂಡ ಅವ್ರದ್ದು ಭದ್ರಕೋಟೆಯಾಗಿ ಮಾಡ್ಕೊಂಡಿದ್ದಾರೆ. ಈ ಬಾರಿ ಏನು ಚುನಾವಣೆಗೆ ಅಭ್ಯರ್ಥಿಗಳ ಘೋಷಣೆ ಏನು ಮಾಡಿದ್ದಾರೆ ಆ ಎಲ್ಲ ಅಭ್ಯರ್ಥಿಗಳ ಅಳೆದು ತೂಗಿ ಅಭ್ಯರ್ಥಿಗಳ ಘೋಷಣೆ ಮಾಡಿರೋದ್ರಿಂದ ಅವರ ವೀಕ್ನೆಸ್ ಪಾಯಿಂಟ್ ಏನು ಮತ್ತು ಸ್ಟ್ರೆಂತ್ ಏನು ಅನ್ನುವಂಥ ರೀತಿಯಲ್ಲಿ ಎಲ್ಲೂ ಕೂಡ ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡಿದ್ದಾರೆ. ಹೀಗಾಗಿ ಅಭ್ಯರ್ಥಿಗಳ ಪರವಾಗಿ ಮತಯಾಚನೆ ಮಾಡ್ತಾ ಇರತಕ್ಕಂಥದ್ದು ಪ್ರಧಾನಿ ಇವತ್ತು ಪ್ರಗತಿ. ಓಕೆ ದೀಪಕ್, ಮತ್ತಷ್ಟು ಸುದ್ದಿ ಬ್ರೇಕ್ನ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.